ಹಣ್ಣುಗಳ ರಾಜ ಅಂದ್ರೆ ಮಾವು. ಆದ್ರೆ ಮಾವುಗಳನ್ನ ಖರೀದಿಸಬೇಕಾದ್ರೆ ಗ್ರಾಹಕರು ಎಚ್ಚರಿಕೆ ವಹಿಸಬೇಕು, ಇಲ್ಲಾಂದ್ರೆ ದುಬಾರಿ ದುಡ್ಡು ಕೊಟ್ಟು ಮೋಸ ಹೋಗುವುದಂತೂ ಗ್ಯಾರಂಟಿ. ಹಣ್ಣುಗಳ ರಾಜ ಎಂದೇ ಖ್ಯಾತಿ ಹೊಂದಿದ ಮಾವಿನ ಹಣ್ಣು ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನ ಸೆಳೆಯುತ್ತಿದೆ. ಆದ್ರೆ ಗ್ರಾಹಕರು ಎಚ್ಚರಿಕೆಯಿಂದ ಮಾವಿನ ಹಣ್ಣನ್ನ ಖರೀದಿಸಬೇಕು, ಇಲ್ಲಾಂದ್ರೆ ದುಬಾರಿ ದುಡ್ಡು ಕೊಟ್ಟು ಮೋಸ ಹೋಗುವುದಂತೂ ಗ್ಯಾರಂಟಿ. ಹೀಗೆ ಸಂಕೇಶ್ವರ ನಗರದಲ್ಲಿನ ಉಮೇಶ್ ಫಡಿ ಎಂಬ ಗ್ರಾಹಕ ಮಾರುಕಟ್ಟೆಯಲ್ಲಿ ದೇವ್ಗಡ್ ಆಪೂಸ್ ಎಂಬ ಮಾವಿನ ಹಣ್ಣ ಡಜನ್ಗೆ 300 ರೂಪಾಯಿ ಕೊಟ್ಟು ಖರೀದಿಸಿ ಮನೆಗೆ ಬಂದು ಮಾವಿನ ಹಣ್ಣನ್ನ ಕತ್ತರಿಸಿದಾಗ ಹಣ್ಣಿನಲ್ಲಿ ಹುಳು ಹಾಗೂ ಕೊಳಿತ ಹಾಗೆ ಕಂಡಿದ್ದು ಹಣ್ಣು ಸಂಪೂರ್ಣ ಕೆಟ್ಟು ಹೋಗಿದೆ, ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ. ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಬ್ರ್ಯಾಂಡ್ಗಳು ಬರುತ್ತಿದೆ, ಆದರೆ ಗ್ರಾಹಕರು ಎಚ್ಚರಿಕೆಯಿಂದ ವಹಿಸಿ ಹಣ್ಣನ್ನ ಖರೀದಿಸಬೇಕಾಗಿದೆ. ಸಿಎಸ್ ನಿರಂಜನ್ ಕುಮಾರ್ ಅವರು ಪುರಸಭೆಯಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಮಾಧ್ಯಮ ಮೈತ್ರರೊಂದಿಗೆ ಮಾತನಾಡಿ, ಪುರಸಭಾ ಚುನಾವಣೆಯಲ್ಲಿ ಎಲ್ಲಾ ವಾರ್ಡಿನ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಮತ್ತು ಪುರಸಭೆಯಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಭ್ಯರ್ಥಿಗಳಿಗೆ ಒಂದು ವಿಶ್ವಾಸ ಇದೆ, ಈ ಬಾರಿ ನಾವು ಗೆಲ್ತೀವಿ ಅನ್ನೋ ಥರದಲ್ಲಿ ಒಂದು ವಿಶ್ವಾಸ ಇಟ್ಕೊಂಡು ಹೋಗ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕೃಷ್ಣಾ ನದಿಗೆ ನೀರು ಹರಿಸಲು ಒತ್ತಾಯಿಸಿ ಮತ್ತು ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ಪಾದಯಾತ್ರೆಯ ಮೂಲಕ ಮಿನಿ ವಿಧಾನಸೌಧದ ಕರ್ನಾಟಕ ರಾಜ್ಯ ರೈತ ಹಸಿರು ಕರ್ನಾಟಕ ರೈತ ಸಂಘ ಬೆಳಗಾವಿ ಜಿಲ್ಲೆಯ ಎಂಎಂಪಿ ಬಳಗ ಸದಾ ಜನರ ಸೇವೆ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮಾಧ್ಯಮ ಸಮಿತಿ ಕರ್ನಾಟಕ ಜನಬೆಂಬಲ ವೇದಿಕೆ ಉತ್ತರ ಕರ್ನಾಟಕ ಮಾಧ್ಯಮ ಸಮಿತಿ ಕಿಸಾನ್ ಸಂಘಟನೆ ಜೈ ಕರ್ನಾಟಕ ಸಂಘಟನೆ ನ್ಯಾಯವಾದಿಗಳ ಸಂಘ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಸುವರ್ಣ ಕರ್ನಾಟಕ ಸಂಘ ಕರ್ನಾಟಕ ವಿಜಯ ಸೇನೆ ಅಂಬೇಡ್ಕರ್ ಬ್ರಿಗೇಡ್ ಅಥಣಿ ಪತ್ರಕರ್ತರ ಸಂಘಟನೆ ಕರವೇ ನಾರಾಯಣಗೌಡ ಬಣ ಡಿಎಸ್ಎಸ್ ಸೇರಿದಂತೆ ಹತ್ತಾರು ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಕೈಜೋಡಿಸುತ್ತಿದ್ದು ಇದು ಪಕ್ಷಾತೀತ ಮತ್ತು ಜಾತ್ಯತೀತ ಜನಪರ ಹಾಗೂ ಜೀವ ಜಲಕ್ಕಾಗಿ ಹೋರಾಟ ಆಗಿದೆ. ನೀವು ನಮ್ಮೊಂದಿಗೆ ಕೈಜೋಡಿಸುವ ಅಗತ್ಯ ಇದೆ ಎಂದು ಎಂಎಂಪಿ ಸದಾ ಜನರ ಸೇವೆ ಮಾತನಾಡುತ್ತಾ, ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ಮಾರ್ಚ್ನಿಂದ ಮೇವರೆಗೆ 2000 ಹೆಚ್ಚು ಜಾತ್ರೆ ಗ್ರಾಮ ಹಬ್ಬಗಳು ನಡೆಯುತ್ತವೆ. ಚುನಾವಣೆಯಿಂದಾಗಿ ಬಹುತೇಕ ಜಾತ್ರೆಗಳಲ್ಲಿ ಮೇ ತಿಂಗಳಲ್ಲಿ ನಿಗದಿಯಾಗಿವೆ. ಇಲ್ಲಿ ನಡೆಯುವ ಬಹುತೇಕ ಜಾತ್ರೆಗಳಲ್ಲಿ ಅನ್ನದಾನ ಉಪಹಾರ ವಿತರಣೆ ಹೆಚ್ಚಾಗಿ ನಡೆಯುತ್ತದೆ. ಅಂತಹ ಕಡೆಗಳಲ್ಲಿ ಹನಿ ನೀರಿಗೂ ಪರದಾಡುವಂತಾಗಿದೆ. ಹೆಚ್ಚಿನ ಜಾತ್ರೆಗಳು ಇದೇ ತಿಂಗಳಲ್ಲಿ ನಡೆಯುತ್ತಿರುವುದರಿಂದ ಒಂದೇ ಸಮನೆ ನೀರಿನ ಬೇಡಿಕೆ ಹೆಚ್ಚಾಗಿದೆ. ನೀರು ಹೊಂದಿಸುವುದು ಜಿಲ್ಲಾಡಳಿತಕ್ಕೂ ಈಗ ಸವಾಲಾಗಿದೆ. ನೀರಿಲ್ಲದ ಎನ್ನುವ ಕಾರಣಕ್ಕೆ ಜಾತ್ರೆಗೆ ಬರುವ ಜನರ ಸಂಖ್ಯೆ ಇಳಿಮುಖವಾಗಿದೆ. ಜಿಲ್ಲೆಯಲ್ಲಿ ಚುನಾವಣೆ ಕಾರಣಕ್ಕೆ 18 ಜಾತ್ರೆಗಳನ್ನು ಮುಂದೂಡಲಾಗಿದ್ದು ಈಗ ನೀರಿನ ಕೊರತೆ ಕಾರಣ ನೀಡಿ ಜಾತ್ರೆ ಮುಂದೆ ಹಾಕಲು ಅಧಿಕಾರಿಗಳು ಮನವಿ ಮಾಡುತ್ತಿದ್ದಾರೆ. ಒಂದು ಯೋಗ್ಯ ಬೆಲೆಯನ್ನು ಕಟ್ಟಬೇಕು ಗೌರ್ಮೆಂಟ್. ಇದನ್ನೆಲ್ಲ ವಿಚಾರ ಮಾಡ್ಬೇಕು. ಈಗ ಹಗಲೆಳು ದುಡಿತಾ ಇರೋ ಎಷ್ಟು ರೈತರ ಭೂಮಿಯಾಗ ಕಬ್ಬನ್ನು ನಮ್ಕೊಂಡು ಬೆಳೆಯನ್ನು ಬೆಳೆಸಿದೀವಿ. ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಇವತ್ತು ಏನಾಗಿಲ್ಲ, ಹಾಳಾಗ್ತೈತೆ, ಅಲ್ಲೋಳ ಕಲ್ಲೋಳ ಆಗತ್ತೆ ಜೀವನ. ಇದಕ್ಕೋಸ್ಕರ ಏನಾದರೂ ಗೌರ್ಮೆಂಟ್ ಒಂದು ಪರಿಹಾರ ಕೊಡಲಿ ಅಂತ ಎರಡು ಮತ್ತನ್ನು ಹೇಳಿ ಬಯಸುತ್ತೇನೆ. ನಾನು ಒಬ್ಬ ಮಲ್ಲೇ ಲಕ್ಕಪ್ಪ ಮಲಿಂಗ್ಪುರ್ ಚಲನಚಿತ್ರ ಜೂನಿಯರ್ಟಿಸ್ಟ್ ಕಲಾವಿದ ಹಾಗೂ ರೈತ ಹಗಲೇಳು ದುಡಿತಾ ಇರೋ ಒಬ್ಬ ರೈತನ ಮಗ. ಇಡೀ ರೈತರ ಗೋಳು ಎಲ್ಲ ಮಂಡ್ಯ ಜಿಲ್ಲೆಯ ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದಲ್ಲಿ ಮಾಡಿಕೊಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆಗೆ ಸಹಕರಿಸಿ ಎಂದು ಎಸಿಬಿ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಮನವಿ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ನಾಲ್ವಡಿ ಕೃಷ್ಣರಾಜ ಒಡೆಯ ಸಭಾಂಗಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ನಿರ್ವಹಣಾ ಸಭೆ ನಡೆಯಿತು. ಸರ್ಕಾರಿ ಅಧಿಕಾರಿಗಳು ನಿಗದಿತ ಅವಧಿಯಲ್ಲಿ ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು, ತಮ್ಮ ನ್ಯಾಯಬದ್ಧವಾದ ಕೆಲಸಗಳನ್ನು ಮಾಡಿಕೊಡಲು ಲಂಚದ ಹಣಕ್ಕಾಗಿ ಒತ್ತಾಯಿಸಿದರೆ ಕೂಡಲೇ ಎಸಿಬಿ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದರು. ಮಹಾದೇವಿ ಅವರ ನಿವೇಶನದ ಖಾತೆ ವಿಚಾರ ಹೇಮಾವತಿ ಬಡಾವಣೆಯಲ್ಲಿ ಶಿಕ್ಷಕಿ ರುಕ್ಮಿಣಿ ಅವರ ನಿವೇಶನದ ಲೈಸೆನ್ಸ್ ವಿಚಾರ ಆಲಬಾಂಡಿ ಕಾವಲು ಗ್ರಾಮದ ಕೃಷ್ಣೇಗೌಡ ಅವರ ಜಮೀನಿನ ಖಾತೆ ಬದಲಾವಣೆ ವಿಚಾರ ಹಾಗೂ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಸಮುಚ್ಚಯಗಳನ್ನು ನಿರ್ಮಿಸಿಕೊಂಡಿರುವ ಪಟ್ಟಭದ್ರರ ಕಟ್ಟಡಗಳನ್ನು ತೆರವು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆರ್ಟಿಐ ಕಾರ್ಯಕರ್ತ ಚಂದ್ರಶೇಖರ್ ಮನವಿ ಸಲ್ಲಿಸಿದರು. ಸಭೆಯಲ್ಲಿ ಸಬ್ ರಿಜಿಸ್ಟ್ರಾರ್ ನಾಗೇಂದ್ರ ಕುಮಾರ್, ಉಪ ತಹಸೀಲ್ದಾರ್ ಮಹಾದೇವಗೌಡ, ತಾಲೂಕು ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕಿ ಮೇನಕಾದೇವಿ, ರಾಜೇಶ್ವರಿ ನಿರೀಕ್ಷಕಿ ಚಂದ್ರಕಲಾ, ಗ್ರಾಮ ಲೆಕ್ಕಾಧಿಕಾರಿ ಹರೀಶ್ ಮತ್ತಿತರರು ಭಾಗವಹಿಸಿದ್ದರು. ಏನು ಜಿಲ್ಲೆಯಲ್ಲಿ ತಾಲೂಕುವಾರು ಭ್ರಷ್ಟಾಚಾರ ನಿಗ್ರಹ ದಳದಿಂದ ನಾವು ಸಾರ್ವಜನಿಕರ ಜನಸಂಪರ್ಕ ಸಭೆ ಮಾಡ್ತೀವಿ. ಆ ರೀತಿ ಕೇರ್ಪಾಟಿಂದಲೂ ಸಹ ನಾವು ಜನಸಂಪರ್ಕ ಸಭೆ ಮಾಡಿದ್ದೀವಿ. ಸುಮಾರು 4-6 ಅರ್ಜಿಗಳು ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮಹಾದೇವಿ ಅನ್ನತಕ್ಕಂಥ
ದೇವಸ್ಥಾನದ ಹೆಸರಿಗೆ ಈ ಹಿಂದೆ ಇದ್ದಂತಹ ಖಾತೆ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಮೆಳ್ಳಹಳ್ಳಿ ಗ್ರಾಮಸ್ಥರು ತಾಲೂಕು ವೀರಶಿವ ಮಹಾಸಭಾದ ಅಧ್ಯಕ್ಷ ವಿಎಸ್ ಧನಂಜಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಗ್ರಾಮದ ಬೊಮ್ಮದೇವರ ದೇವಸ್ಥಾನಕ್ಕೆ ಸೇರಿರುವ ಗುಂಡು ತೋಪು ಹಾಗೂ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಈ ಹಿಂದಿನಂತೆ ದೇವಸ್ಥಾನದ ಹೆಸರಿನ ಖಾತೆ ಮಾಡಿಕೊಟ್ಟು ಧಾರ್ಮಿಕ ಸಮಾರಂಭಗಳು ನಡೆಯಲು ಸ್ಥಳಾವಕಾಶ ಮಾಡಿಕೊಡಬೇಕು. ಜಮೀನಿನ ಅಕ್ರಮ ಖಾತೆನ ವಜಾಗೊಳಿಸಿ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ರಾಜಯ್ಯ, ಎಂಬಿ ನಂಜುಂಡಪ್ಪ, ಮಹದೇವಪ್ಪ, ಎಂಎಸ್ ಮಂಜುನಾಥ್, ನಾಗರಾಜಪ್ಪ, ಶರತ್ಕುಮಾರ್, ಚಂದ್ರಶೇಖರ್, ಚನ್ನಬಸಪ್ಪ, ಕುಮಾರ್, ಮಹದೇವಯ್ಯ ಕುಮಾರ್, ಶ್ರೀನಾಥ್, ಕೆಂಚೇಗೌಡ, ಪ್ರಭಾಕರ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕ್ಯಾರ್ಪೇಟೆಯ ಚನ್ನಬಸವೇಶ್ವರ ದೇವಸ್ಥಾನದ ಬಗ್ಗೆ ಹಾಗೆ ಎರಡು ಮಾತಾಡ್ತೀನಿ. 1915 ಇಸ್ವಿಲಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಅಂತ ದಾನ ಬರ್ಕೊಟ್ಟಿದ್ದಾರೆ. 16 ಗಜ ದಾನ ಬರ್ಕೊಟ್ಟಿದ್ದಾರೆ. ಆ 16 ಗಜದ ದಾನ ಬರ್ಕೊಟ್ಟಿದ್ರೆ ಅದರಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಕೊಂಡಿದೆ, ವಾಣಿಜ್ಯ ಮಳಿಗೆಗಳು ಕಟ್ಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಇಂದು ಕೊನೆಯ ಹಂತದ ಮತದಾನ ನಡೆಯುತ್ತಿರುವಂತೆ ಎರಡು ದಿನಗಳ ತೀರ್ಥ ಕ್ಷೇತ್ರದ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕೇದಾರನಾಥದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿದರು. ಕೇದಾರನಾಥ ದೇವಾಲಯ ಹಾಗೂ ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಕಂಡು ಭಾವುಕರಾದ ಮೋದಿ ಇಂತಹ ಸ್ಥಳಗಳಿಗೆ ನಮ್ಮ ದೇಶವಾಸಿಗಳು ಭೇಟಿ ನೀಡಬೇಕೆಂದು ಕರೆ ನೀಡಿದರು. ದೇಶವಾಸಿಗಳು ನಮ್ಮ ದೇಶದ ಇಂತಹ ಪ್ರದೇಶಗಳನ್ನು ನೋಡಬೇಕು. ವಿದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಸೌಂದರ್ಯ ಆಸ್ವಾದಿಸುವುದರ ಕುರಿತು ನನ್ನ ವಿರೋಧವಿಲ್ಲ. ಆದರೆ ನಮ್ಮ ದೇಶದಲ್ಲಿರುವ ಇಂತಹ ಹಲವು ಪ್ರದೇಶಗಳನ್ನು ದೇವವಾಸಿಗಳು ಒಮ್ಮೆಯಾದರೂ ಕಂಡು ಧನ್ಯರಾಗಬೇಕು ಎಂದರು. ಶ್ರೇಷ್ಠವಾದ ಆಧ್ಯಾತ್ಮಿಕ ಚೇತನಗಳು ಜನಿಸಿ ಸಾಧನೆ ಮಾಡಿದ ಪುಣ್ಯ ಭೂಮಿಯಲ್ಲಿ ನಾನು ಜನಿಸುವುದು ನನ್ನ ಸೌಭಾಗ್ಯವೇ ಸರಿ. ಇಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವ ಅವಕಾಶ ದೊರೆತದ್ದು ನನ್ನ ಪೂರ್ವ ಜನ್ಮದ ಸುಕೃತ ಎಂದರು. ಇನ್ನು ಕೇದಾರನಾಥಕ್ಕೆ ಭೇಟಿ ನೀಡಿದ ಪ್ರಧಾನಿಯವರನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿದ್ದರು. ಮೋದಿಯವರ ಭೇಟಿ ಹಿನ್ನೆಲೆಯಲ್ಲಿ ಇಡೀ ಪ್ರದೇಶದಲ್ಲಿ ಅಭೂತಪೂರ್ವ ಭದ್ರತೆ ಏರ್ಪಡಿಸಲಾಗಿತ್ತು. ಆದರೂ ಜನರ ಸನಿಹಕ್ಕೆ ತೆರಳಿದ ಪ್ರಧಾನಿಯವರು ಅವರತ್ತ ಕೈಬೀಸಿ ಮುಂಜಾನೆಯ ಶುಭ ಕೋರಿದರು. ಗ್ರಾಮ ಪಂಚಾಯಿತಿಯ ಅಧಿಕಾರಿಯೋರ್ವ ಅನೈತಿಕ ಸಂಬಂಧ ಹೊಂದಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಸಂಡೂರು ತಾಲೂಕು ನಿಡುಗೂರ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಕರಿಯಪ್ಪನ ವಿರುದ್ಧ ಆತನ ಧರ್ಮ ಪತ್ನಿ ಬಸಮ್ಮ ಅವರು ಹಾಗೂ ತಮ್ಮ 5 ಮಕ್ಕಳಿಂದ ಈ ಗಂಭೀರ ಆರೋಪ ಕೇಳಿಬಂದಿದೆ. ಕೂಡ್ಲಿಗಿ ತಾಲೂಕು ಹಾರಕಬಾವಿ ಗ್ರಾಮದ ಶ್ರೀಮತಿ ಬಿಕೆ ಬಸಮ್ಮ ತನ್ನ 5 ಮಕ್ಕಳೊಂದಿಗೆ ತನ್ನ ಪತಿಯೊಂದಿಗೆ ಕಳೆದ 30 ವರ್ಷಗಳ ಹಿಂದೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದು ಆಗ ಪತಿ ಬಿಲ್ಲು ಕಲೆಕ್ಟರ್ ಆಗಿದ್ದ ಕರಿಯಪ್ಪನಿಗೆ 5 ಮಕ್ಕಳಾಗಿದ್ದು ನಂತರವಷ್ಟೇ 3 ವರ್ಷಗಳ ಹಿಂದೆ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಮೋಷನ್ ಆಗಿದ್ದಾರೆ. ಆಗಿನಿಂದಲೂ ಕುಟುಂಬವನ್ನು ತೀರಾ ನಿರ್ಲಕ್ಷಿಸುತ್ತಿದ್ದು ಕ್ರಮೇಣ ಮನೆಯನ್ನೇ ತೊರೆದು ಕೊಂಡಾಪುರ ಗ್ರಾಮದ ದೇವದಾಸಿಯೋರ್ವಳೊಂದಿಗೆ ಅಕ್ರಮ ಸಂಬಂಧ ಹೊಂದಿ ಆಕೆಗೆ ದಾಸರಾಗಿದ್ದಾರೆ. ಪತಿಯ ಸಂಬಳವೆಲ್ಲ ಅನ್ಯಾಯವಾಗಿ ಅವಳ ಪಾಲಾಗ್ತಿದೆ. ನನಗೆ ಕಳೆದ 3 ವರ್ಷಗಳಿಂದ ಬಿಡಿಗಾಸು ಕೊಟ್ಟಿಲ್ಲ. ಇದರಿಂದಾಗಿ ಕುಟುಂಬ ನಿರ್ವಹಣೆ ಅಸಾಧ್ಯವಾಗಿದ್ದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲಾಗ್ತಿಲ್ಲ. ದಿನದ ತುತ್ತು ಅನ್ನಕ್ಕಾಗಿ ಕೂಲಿ ನಾಲಿ ಮಾಡಿ ಜೀವಿಸುತ್ತಿದ್ದು ಹಣಕಾಸಿನ ಅಭಾವದಿಂದ ಮಕ್ಕಳ ವಿದ್ಯಾಭ್ಯಾಸ ನಿಂತಿದ್ದು ಸಾಲಗಾರರ ಕಾಟ ತಡೆಯಲಾಗಿದೆ. ಕಾರಣ ತನ್ನ 5 ಮಕ್ಕಳ ಭವಿಷ್ಯಕ್ಕಾಗಿ ಪತಿಯು ಮನೆಗೆ ಮರಳಿ ಬರಬೇಕೆಂದು ಬಸಮ್ಮ ಪತಿಯನ್ನು ಹಲವು ಬಾರಿ ಅಂಗಲಾಚಿ ಕೋರಿದ್ದಾರೆ. ಈ ಕುರಿತು 6 ಬಾರಿ ನ್ಯಾಯಪಂಚಾಯತಿ ಮಾಡಿದರೂ ಪ್ರಯೋಜನವಾಗದ ಕಾರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಬಸಮ್ಮ ತನ್ನ ಸಂಸಾರ ಹಾಳು ಮಾಡಿ ತನ್ನ ಪತಿಯನ್ನ ದಾಸನನ್ನಾಗಿಸಿಕೊಂಡಿರುವ ಅಕ್ರಮ ಕೋರಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಅವಳಿಂದ ಮುಕ್ತಿಗೊಳಿಸಬೇಕು ಮತ್ತು ತನ್ನ ಪತಿ ಕರಿಯಪ್ಪ ಹಾಗೂ ಕುಟುಂಬದೊಂದಿಗೆ ಜೀವಿಸುವಂತೆ ಕ್ರಮ ಜರುಗಿಸಬೇಕು. ಇಲ್ಲವೇ ತನ್ನ ಸಮಸ್ತ ಕುಟುಂಬವನ್ನು ನಿಭಾಯಿಸಲು ಅಗತ್ಯ ಜೀವನಾಂಶ ಜೀವಿತಾವಧಿಯವರೆಗೂ ನೀಡುವಂತೆ ಕ್ರಮಕ್ಕಾಗಿ ಬಸಮ್ಮ ತನ್ನ 5 ಮಕ್ಕಳೊಂದಿಗೆ ಕೂಡ್ಲಿಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾಳೆ. ದೂರನ್ನು ಸ್ವೀಕರಿಸಿರುವ ವಕೀಲ ವೀರಾಪುರ್ ಎಚ್ ವೆಂಕಟೇಶ್ ಅವರು ನಿರಾಶ್ರಿತೆ ಬಸಮ್ಮಳ ದೂರಿನ ಮೇರೆಗೆ ಜೀವನಾಂಶಕ್ಕೆ ಕೋರಿರುವ ಬೇಕಾದ ಅಗತ್ಯ ದಾಖಲೆಗಳನ್ನು ಆಧರಿಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಪೂರ್ವ ತಯಾರಿ ನಡೆದಿದ್ದು ಮಾಡಲಾಗಿದ್ದು ಬಸಮ್ಮಳಿಗೆ ಅಗತ್ಯ ನ್ಯಾಯ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಕರಿಯಪ್ಪನ ಮಗ ಮುರುಳಿ ಅಲಿಯಾಸ್ ಮಹೇಶ್ ಮಾತನಾಡಿ ಮನೆಗೆ ತಂದೆಯನ್ನ ಬರುವಂತೆ ಕೋರಿದ್ದು ಈ ಕುರಿತು ನ್ಯಾಯಾಲಯದ ಮೊರೆ ಹೋಗಿದ್ದು ಶೀಘ್ರವೇ ತಂದೆ ಮರಳಿ ಮನೆಗೆ ಬರಲಿದ್ದಾರೆ. ನ್ಯಾಯ ಸಿಗದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಟುಂಬದವರೆಲ್ಲರೂ ಸೇರಿ ಧರಣಿ ಕೂಡುತ್ತೇವೆ ಮತ್ತು ಅಕ್ರಮ ಕೋರಳ ವಿರುದ್ಧ ಎಸ್ಪಿ ಬಳಿ ಕ್ರಿಮಿನಲ್ ಕೇಸ್ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾನೆ. ಅರಕಗೋವಿ ಗ್ರಾಮದ ಡಿಕೆ ಬಸಮ್ಮ ವೈಪಾಪ್ ಬಿ ಕರಿಯಪ್ಪ ಎಂಬುವರು ನಮ್ಮ ಹತ್ತಿರ ಬಂದು ನಮಗೆ ಜೀವನಾಂಶ ಬೇಕು, ನಮ್ಮ ಗಂಡ ನಮ್ಮನ್ನು ತೊರೆದು 3 ವರ್ಷಗಳ ಕಾಲ ಅನೈತಿಕ ಸಂಬಂಧವನ್ನು ಹೊಂದಿ ಕುಂಡಾಪುರದಲ್ಲಿ ವಾಸ ಮಾಡಿರ್ತಾನೆ ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ಅವರ ಹೇಳಿಕೆಗಳನ್ನು ಪಡ್ಕೊಂಡು ಆಧರಿಸಿ ಮತ್ತು ಅವರ ದಾಖಲಾತಿಗಳನ್ನು ಆಧರಿಸಿ 125 ಅಲ್ರಿ ನಿಮ್ಮ ಕಲ್ಯಾಣ ಆಗಲ್ಲ, ನನ್ನ ಹತ್ರ ದುಡ್ಡು ಅದಾವ, ನನ್ನೆಲ್ಲ ಹೊರಗಡೆ ಬರ್ತೀನಿ ಹಾಗೆ ಆ ಥರ ಅಂತ ಬೈತಾರೆ. ಅಲ್ಲ ಅದಕ್ಕೆ ನೀವೇನು ಹಾಕ್ತೀರಿ, ಇದಕ್ಕೆ ಅಮ್ಮರು ಇದಕ್ಕೆಲ್ಲ ಹಿಂಗಾಗಿ ಏನಾಗಿದೆ ಕಷ್ಟ ಯಾವ ರೀತಿಯಾಗಿದೆ?
ಈಗ ನೀವು ಕೋರ್ಟಿಗೆ ಹೋಗಿದ್ದೀರಿ, ಏನಕ್ಕೆ ಹೋಗಿದ್ದೀರಿ? ನಮಗೆ ನ್ಯಾಯ ಸೇವಕ್ಕಂತ ಕೋರ್ಟಿಗೆ ಹೋಗಿದ್ದೀವಿ. ಏನದು ನ್ಯಾಯ? ನನಗೆ ನಾವು ಅಪ್ಪನ ಅಮ್ಮ ಬೇಕು ಬೇಕು, ಅದಕ್ಕೆ ನಮ್ಮ ಅಪ್ಪರು ಬರ್ತಾ ಇಲ್ಲ, ಕೋರ್ಟಿಗೆ ನ್ಯಾಯ ಕೇಳಕ್ಕೆ ಹೋಗಿದ್ದೀವಿ ನಾವು. ಎಲ್ಲಿ ಹೋಗಿದ್ದಾರೆ ಈಗ ಅವರು? ಅವರು ಅಲ್ಲೇ ಅಣ್ಣರ ಮನೆ ಕೂಡಿಗೆ ಹೋಗಿದ್ದಾರೆ. ಅನೈತಿಕ ಸಂಬಂಧ ಇಲ್ಲಿ ಇಟ್ಕೊಂಡಾರೆ. ಅನೈತಿಕ ಸಂಬಂಧ ದೇವದಾಸ್ ಹೆಣ್ಮಗಳಿಂದ ಆ ಥರ ಆಗಿದೆ ನಮ್ಮ ಮನೆ ಪ್ರಾಬ್ಲಮ್. ಹೆಸರು? ದುರ್ಗಮ್ಮ. ಯಾವ ಊರು ಅವ್ರದ್ದು? ಪಾರ್ಕ್ ಬಂದು ಕೂಡಲಿಗೆ ತಾಲೂಕು ಬಳ್ಳಾರಿ ಜಿಲ್ಲೆ. ನಮಗೆ ಮದುವೆಯಾಗಿ ಇವಾಗ 30 ವರ್ಷ. ನಮ್ಮ ಗಂಡನ ಹೆಸರು ಕರಿಯಪ್ಪ ಅಂತ. ಮೊದಲಿಂದ ನಾವು ಚೆನ್ನಾಗಿದ್ವಿ, ನಮ್ಗೆ 5 ಜನ ಮಕ್ಕಳು. ಇವಾಗ 2 ವರ್ಷದಿಂದ ನಮ್ಮ ಮನೆಗೆ ಬರ್ತಿಲ್ಲ, ಯಾಕೆ ಏನು ನಮ್ಮ ಜೀವನಾಂಶಕ್ಕೂ ಕೊಡ್ತಿಲ್ಲ. ನಮ್ಗೆ ಭಾರಿ ಬಜೆಟ್ ಆಗಿಬಿಡ್ತೆ. ನಾವು ಕೂಲಿ ಕೆಲಸ ಮಾಡಿ ನಾವು ಜೀವನ ಮಾಡ್ತೀವಿ. ಅಲ್ಲಿಂದ ಸೊಂಡ್ರಿಗೆ ಹೋದ್ವಿ, ಸೊಂಡ್ರಿಗೂ ನ್ಯಾಯ ಸಿಗಲಿಲ್ಲ. ಬಳ್ಳಾರಿಗೆ ಹೋದ್ವಿ, ಬಳ್ಳಾರಿಗೂ ನ್ಯಾಯ ಸಿಗಲಿಲ್ಲ. ನಡಗುತ್ತಿ ಪಂಚಾಯತಿಗೆ ಎಷ್ಟು ವರ್ಷ ಆಯ್ತು? ಏನು ಹೇಳ್ತೀರ? ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಇಂದು ನಗರದಲ್ಲಿ ವಿಶೇಷ ವಾಹನ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿ ಸಂಚರಿಸುವ ವಾಹನ ಸವಾರರು ತಮ್ಮ ತಮ್ಮ ವಾಹನದ ದಾಖಲಾತಿಗಳನ್ನು ಹಾಗೂ ಚಾಲನಾ ಪರವಾನಗಿ ಇಲ್ಲದೆ ಹಾಗೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುತ್ತಿದ್ದು ಇಂಥವರ ವಿರುದ್ಧ ಸೂಕ್ತವಾಗಿ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಕಮಿಷನರೇಟ್ ವತಿಯಿಂದ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ನೀಡಲಾಗಿತ್ತು. ಅದೇ ರೀತಿ ಹುಬ್ಬಳ್ಳಿಯ ಸೌ ಟ್ರಾಫಿಕ್ ಪೊಲೀಸ್ ಠಾಣಾಧಿಕಾರಿ ಅಲಿನವಾಸ್ ಜಮಾದ ನೇತೃತ್ವದಲ್ಲಿ ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಬಳಿ ವಾಹನ ತಪಾಸಣೆಯನ್ನು ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿ ಮತ್ತು ಕಾನೂನು ತಿಳಿಸುವುದರ ಕಾರ್ಯವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದ ಹಾಗೂ ವಾಹನದ ದಾಖಲಾತಿಗಳನ್ನು ಹೊಂದಿರದ ಅನೇಕ ವಾಹನಗಳಿಗೆ ಹಾಗೂ ಸವಾರರಿಗೆ ದಂಡವನ್ನು ಹಾಕುವುದರ ಜೊತೆಗೆ ಇನ್ನು ಮೇಲಿಂದ ಈ ರೀತಿಯಾಗಿ ಕಾನೂನನ್ನು ಮೀರಬಾರದು ಎಂದು ಜಾಗೃತಿಯನ್ನು ತಿಳಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ಸೌತ್ ಪೊಲೀಸ್ ಠಾಣೆ ಅಧಿಕಾರಿ ಹಾಗೂ ಸಿಬ್ಬಂದಿ ವಿಶೇಷ ಕಾರ್ಯಾಚರಣೆ ಅಡಿಯಲ್ಲಿ 448 ಕೇಸ್ ದಾಖಲಿಸಿ 48,000 ರೂಪಾಯಿ ದಂಡ ಹಾಗೂ ಇನ್ಶೂರೆನ್ಸ್ ಇಲ್ಲದ 22 ಮೋಟಾರ್ ಸೈಕಲ್ ಅನ್ನು ಸೀಸ್ ಮಾಡಿದ್ದಾರೆ. ಈ ಒಂದು ಕಾರ್ಯಾಚರಣೆಯಿಂದ ಸಾರ್ವಜನಿಕರು ಎಚ್ಚೆತ್ತುಕೊಂಡು ತಮ್ಮ ವಾಹನದ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿಕೊಂಡು ತಮ್ಮ ಅಮೂಲ್ಯ ಜೀವನ ರಕ್ಷಿಸಿಕೊಳ್ಳುವುದನ್ನು ಮಾಡಬೇಕೆಂಬುದೇ ನಮ್ಮ ಆಶಯವಾಗಿದೆ. ದಿವಂಗತ ಶಿವಳ್ಳಿ ಅವರ ಮಗಳು ರೂಪಾ ಶಿವಳ್ಳಿ ಇದೇ ಮೊದಲ ಬಾರಿಗೆ ಮತದಾನ ಮಾಡಿದ್ದೇನೆ, ಅಮ್ಮನಿಗೆ ಮತ ಹಾಕಿದ್ದೇನೆ, ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಅಪ್ಪ ಇದ್ದಾಗ ಮತ ಹಾಕಬೇಕು, ಮತದಾನ ನಮ್ಮ ಹಕ್ಕು ಎನ್ನುತ್ತಿದ್ದರು. ಅಮ್ಮನಿಗೆ ಮೊದಲ ಮತ ಹಾಕಿದ್ದು ಖುಷಿಯಾಗಿದೆ, ಅಮ್ಮ ಗೆಲ್ಲುವ ಭರವಸೆ ಇದೆ. ತಮ್ಮ ಜೀವನದ ಮೊದಲ ಮತದಾನ ತಾಯಿಗೆ ಹಾಕಿದ ರೂಪಾ ಶಿವಳ್ಳಿ. ಹೇಳಿ ಹೇಳಿ, ಮಾತಾಡಿ. ಬಟ್ ಈಗ ನಿಮ್ಮನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಕುಂದಗೋಳ ಉಪಚುನಾವಣೆಯ ಹಿನ್ನೆಲೆ ಅಭ್ಯರ್ಥಿ ಕುಸುಮಾ ಶಿವಳ್ಳಿ ಅವರು ಮತದಾನದ ಮುನ್ನ ದಿವಂಗತ ಶಿವಳ್ಳಿ ಅವರ ಸಮಾಧಿಗೆ ನಮನ ಸಲ್ಲಿಸಿದರು. ಮೈತ್ರಿ ಅಭ್ಯರ್ಥಿ ಕುಸುಮಾ ಶಿವಳ್ಳಿ ಮತದಾನ ಮಾಡಿದ್ದಾರೆ. ಯರಗುಪ್ಪಿ ಗ್ರಾಮದಲ್ಲಿ ಮತದಾನವಾಗಿದೆ. ಮತಗಟ್ಟೆ ಸಂಖ್ಯೆ 23 ಮತದಾನ. ಮಗಳು ರೂಪಾ ಜೊತೆಗೆ ಬಂದು ಮತದಾನ ಮಾಡಿದ್ದಾರೆ. 10,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಕುಸುಮಾ ಶಿವಳ್ಳಿ, ಸಿಎಸ್ ಶಿವಳ್ಳಿ ಅವರ ಅಭಿವೃದ್ಧಿ ಕಾರ್ಯಗಳು ಕೈಹಿಡಿಯುವ ನಿರೀಕ್ಷೆ ಇದೆ. ಪಕ್ಷದ ಹಿರಿಯ ಮುಖಂಡರು ನನ್ನ ಚುನಾವಣೆ ಮಾಡಿದ್ದಾರೆ, ಇದು ನನಗೆ ಸಹಕಾರಿಯಾಗಿದೆ. ಮತದಾನ ಮಾಡುವಾಗ ಕಣ್ಣೀರು ಹಾಕಿದ ಕುಸುಮಾ ಶಿವಳ್ಳಿ. ಜನದ ರೆಸ್ಪಾನ್ಸ್ ಹೆಂಗೈತ್ರಿ? ಎಲ್ಲ ಕಡೆ ಚಲೋ ಐತ್ರಿ. ಎಷ್ಟು ಮತ ಅಂತರ? ಸಾಹೇಬರು ಮಾಡಿದ ಕೆಲಸ ಕಾರ್ಯಗಳ ಮೇಲೆ ಎಷ್ಟು ಅಂತರದಿಂದ ಗೆಲ್ಬಹುದು? 10,000 ಲೀಡಿದ್ದ ಗೆಲ್ಬಹುದು. ಇದಾಗಿತ್ತು ವಿತನ ನ್ಯೂಸ್. ಹೀಗೆ ನೋಡ್ತಾ ಇರಿ.